ಏಕೆಂದ್ರೆ ಒಂದು ಲಾಬಿ ಓನರ್ಸ್ಗಳು ಬಿಲ್ಡಿಂಗ್ ಓನರ್ಸ್ಗಳಿಗೂ ಒಂದು ಲಾಬಿ, ಯಾಕೆಂದ್ರೆ ನೀವು ಸರ್ಕಾರದಿಂದ ಬಾಡಿಗೆ ಅಲ್ಲಿಗೆ ಹೋಗ್ತಿದೆ ಯಾಕೆ? ಅರ್ಥ ಆಯ್ತು ನಿಮ್ ಪ್ರಶ್ನೆ. ನಾನು ಇವತ್ತು ಅದನ್ನ ರಿವ್ಯೂ ಮಾಡ್ತೇನೆ ಸ್ಥಳೀಯ ಶಾಸಕರುಗಳ ಜೊತೆಗೆ, ಜಿಲ್ಲಾ ಸಚಿವರ ಜೊತೆಗೂ ನಾನು ಚರ್ಚೆ ಮಾಡ್ತೇನೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲಿ ಇರಬೇಕು ಅನ್ನೋದನ್ನು ಅವರಿಂದ ಮಾಹಿತಿ ತಗೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ಕಚೇರಿ ಎಲ್ಲಿರಬೇಕು ಅಲ್ಲಿಗೆ ಶಿಫ್ಟ್ ಮಾಡಿಸ್ತೇವೆ. ಅದು ಸ್ಥಳೀಯರಿಂದ ಅಭಿಪ್ರಾಯ ಪಡ್ಕೊಂಡು ನಾನು ಮಾಡ್ತೇನೆ, ಯಾಕಂದರೆ ಸ್ಥಳೀಯರನ್ನು ನಾನು ಕನ್ಸಲ್ಟ್ ಮಾಡಬೇಕು. ನೀವು ಹೇಳಿದಿರಾ, ಇದನ್ನು ಖಂಡಿತ ನಾನು ರಿವ್ಯೂ ಮಾಡ್ತೇನೆ. ಆ ತಾವೇನು ಹೇಳಿ ಸರ್, ಈಗ ಏನ್ ಹೇಳ್ಬೇಕು ಅದಕ್ಕೆ ನಾನೀಗ, ಅಲ್ಲ ಏನಂತ ಹೇಳ್ಬೇಕು ನೋಡಿ, ಪಕ್ಷದಲ್ಲಿ ಈಗ ನಮ್ಮದು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಅಲ್ವಾ. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಲ್ಲಿ ತಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮೆಲ್ಲರದು ಗುರಿ ಏನಂದರೆ, ಜನ ಯಾವ ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಅಧಿಕಾರದಲ್ಲಿ ಕೂರಿಸಿದ್ದಾರೆ ಆ ನಿರೀಕ್ಷೆಯನ್ನು ಈಡೇರಿಸ್ತಕ್ಕಂಥದ್ದು. ಅಂದರೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನಗಳ ನೆರವಿಗೆ ಬರಬೇಕು ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳು ಯಾರು ಯಾವಾಗ ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅದು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಯಾವಾಗ ಯಾರು ಏನು ಅನ್ನುವಂಥದ್ದು. ಆದರೆ ಇವತ್ತು ಅದನ್ನು ನೋಡಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಮುಖ್ಯ ಇಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನ ಮುಖ್ಯ ಜನಗಳಿಗೆ ನಾವು ಅಧಿಕಾರದಲ್ಲಿರುವಾಗ ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದು, ನಿಮ್ಮ ಸಮಯ ನಮ್ಮ ಸಮಯ, ನಾವೆಲ್ಲ ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಜನಗಳಿಗೆ ಅದರಿಂದ ಪ್ರಯೋಜನ ಆಗ್ತದೆ. ಯಾರು ಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಪಕ್ಷದಲ್ಲಿ ಅದನ್ನು ಚರ್ಚೆ ಮಾಡಿ ವರಿಷ್ಠರಿದ್ದಾರೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಚರ್ಚೆ ನೀವು ನಾನು ಮಾಡೋದ್ರಿಂದ ಸಾರ್ವಜನಿಕರಿಗೆ ಭಾಳ ಏನು ಅದರಿಂದ ಉಪಯುಕ್ತತೆ ಇಲ್ಲ. ಅಲ್ಲ, ನೀವು ಈಗ ಯಾರು ಏನು ಮಾತಾಡಬೇಕು ಅಂತ ಅವರಿಗೆ ಸೂಚನೆ ಕೊಡುವಷ್ಟು ನಾನು ಅಷ್ಟು ದೊಡ್ಡವನಲ್ಲ. ನನ್ನ ವಿವೇಚನೆಗೆ ತಿಳಿದಿರುವಂಥದನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ನಿಮಗೆ ಕೇಳೋ ಹಕ್ಕಿದೆ, ನೀವು ಕೇಳಬಹುದು. ಆದರೆ ನಾನು ನಿಮ್ಮಲ್ಲಿ ಸಲಹೆ ಮನವಿ ಅಂತ ತಿಳ್ಕೊಳ್ಳಿ, ಇರೋ ಟೈಮನ್ನು ನಾವು ಸಾರ್ವಜನಿಕರ ಪರವಾಗಿ ಹೆಚ್ಚು ಟೈಮನ್ನು ಕೊಟ್ಟರೆ, ಸಾರ್ವಜನಿಕರ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟರೆ, ನೀವು ನಮ್ಮನ್ನು ಸಾರ್ವಜನಿಕರ ಸಮಸ್ಯೆಗಳನ್ನು ಹಿಡಿದು ಪ್ರಶ್ನೆ ಮಾಡಿದರೆ ಏನೋ ಅಧಿಕಾರದಲ್ಲಿದ್ದಾಗ ನಾವು ಒಂದಷ್ಟು ಜನಗಳಿಗೆ ಕೆಲಸ ಮಾಡೋದಕ್ಕಾಗತ್ತೆ. ನೋಡಿ, BJP ಅವರು ಬರೀ ಅವರಿಗೆ ಜನ ನೆಮ್ಮದಿಯಾಗಿದ್ದರೆ ಅವ್ರನ್ನ ಏನಾನ ಮಾಡಿ ಒಡೆದು ಜನಗಳ ಸಮಾಜವನ್ನು ಒಡೆದು ಆಳುವಂಥದ್ದು, ಮತ ಗಳಿಸುವಂಥದ್ದು BJP ಅವರ ಸಂಸ್ಕೃತಿ ಆಗಿಬಿಟ್ಟಿದೆ. ಅವರಿಗೆ ಬರೀ ಭಾವನೆಗಳನ್ನು ಕೆದಕೋದು, ಅದರ ಮುಖಾಂತರ ರಾಜಕೀಯ ಮಾಡೋದು, ಓಟು ಗಳಿಸೋದು, ಅದರಿಂದ ಅವರು ಏಳಿಗೆ ಆಗಬೇಕೇ ಹೊರತು ಇನ್ನು ಜನಗಳಿಗೆ ಕಲ್ಯಾಣ ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ಕೈಲಿ ಜನಕ್ಕೆ ಒಳ್ಳೆ ಆಡಳಿತ ಕೊಡೋದಕ್ಕೆ ಆಗೋದಿಲ್ಲ. ಇನ್ನೇನಿದ್ರೂ ಕೂಡ ಮನಸ್ಸುಗಳನ್ನು ಒಡೆದು ಅದರಲ್ಲಿ ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಅದರಲ್ಲಿ ಪರಿಣಿತರಿದ್ದಾರೆ. ಹಾಗಾಗಿ ಅವರು ಇವತ್ತು ದೇಶದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ, ಆ ಬೆಲೆ ಏರಿಕೆ ಒಡೆತ ಜನಸಾಮಾನ್ಯರ ಮೇಲೆ ಬಿದ್ದಿದೆ. ಆ ಜನಗಳ ಜೀವನದ ಕಷ್ಟದ ವಿಷಯಗಳನ್ನು ಮುಚ್ಚಿಟ್ಟು ಭಾವನೆಗಳ ಜೊತೆ ರಾಜಕೀಯ ಮಾಡೋದನ್ನು ಅವರು ಕಲ್ತಿದ್ದಾರೆ. ಅವರು ಇರೋದೇ ಸಮಾಜವನ್ನು ಒಡಿಲಿಕ್ಕೆ, ನಾವು ಸಮಾಜವನ್ನು ಒಂದುಗೂಡಿಸಿ ಸಮಾಜ ಕಟ್ಟುವಂಥ ಕೆಲಸ ನಾವು ಮಾಡ್ತೇವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.